ಹೌದು ನಾನು ಓದಬೇಕು, ಇವತ್ತು ನಾನು ಯೂಸ್ ಮಾಡೋ ಬ್ಲೂ ಪೆನ್ ಮುಂದೆ ಗ್ರೀನ್ ಪೆನ್ ಆಗಿ ಬದಲಾಗಬೇಕು, ಅದಕ್ಕೋಸ್ಕರ ಓದಬೇಕು. ನಾನು ಗುರಿ ಕಂಡು ಉಚ್ಚ ಅಂದವರು, ನನ್ನ ಸಾಧನೆ ಕಂಡು ಹುಚ್ಚಿಡಿಸ್ಕೊಳ್ಬೇಕು, ಅದಕ್ಕೋಸ್ಕರ ಓದಬೇಕು. ಹುಟ್ಟು ಬಡತನದ ಗುಡಿಸಲಲ್ಲಾದರೂ ಪರವಾಗಿಲ್ಲ, ಆದರೆ ನನ್ನ ಸಾವು ಅರಮನೆಯಲ್ಲೇ ಆಗಬೇಕು, ಅದಕ್ಕೋಸ್ಕರ ಓದಬೇಕು. ಇವನು ಯಾರು ನಮಗೆ ಗೊತ್ತಿಲ್ಲ ಅಂದವರು, ಇವನು ನಮ್ಮೋನು ಅಂತ ಆಡು ಹೊಗಳಬೇಕು, ಅದಕ್ಕೋಸ್ಕರ ಓದಬೇಕು. ನಮ್ಮ ಶತ್ರು ಕೂಡ ನಮ್ಮ ಸಾಧನೆ ಕಂಡು ಖುಷಿ ಪಡಬೇಕು, ಅದಕ್ಕೋಸ್ಕರ ಓದಬೇಕು. ಚಿಟಿಕೆ ಹೊಡೆದು ಮಾತಾಡ್ಸೋ ಜನ ಚಪ್ಪಾಳೆ ಹೊಡೆದು ಸನ್ಮಾನಿಸ್ಬೇಕು, ಅದಕ್ಕೋಸ್ಕರ ಓದಬೇಕು. ಗುರ್ರಂದೋರು ಸರ್ ಅಂತ ಬೆಲೆ ಕೊಡಬೇಕು, ಅದಕ್ಕೋಸ್ಕರ ಓದಬೇಕು. ನಾನು ಓದಿದ ಶಾಲೆಗೆ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರಿಬೇಕು, ಅದಕ್ಕೋಸ್ಕರ ಓದಬೇಕು. ನಮ್ಮನ್ನು ನೋಡಿ ತಲೆ ಎತ್ತಿ ಮಾತನಾಡದವರು ನಮ್ಮ ಸಾಧನೆ ಕಂಡು ತಲೆ ತಗ್ಗಿಸ್ಬೇಕು, ಅದಕ್ಕೋಸ್ಕರ ಓದಬೇಕು. ನಾನು ಬರ್ದಿರೋ ಎಕ್ಸಾಮ್ ರಿಸಲ್ಟ್ ಪೇಪರಲ್ಲಿ ಬರಬೇಕು, ಅದಕ್ಕೋಸ್ಕರ ಓದಬೇಕು. ಸಿಂಪಲ್ ಆಗಿರೋ ಮಾತು, ನಾನು ಟಾಪರ್ ಆಗಬೇಕು, ಅದಕ್ಕೆ ನಾನು ಓದ್ತೀನಿ. ನಾನು ಓದಲೇಬೇಕು, ಯಾಕಂದ್ರೆ ನಮ್ಮಪ್ಪ ಹೇಳಿದ್ರು ಮಗನೇ ನೀನು ಹೆಸರು ಮಾಡಬೇಕಂತ, ಅದಕ್ಕೆ ನಾನು ಓದ್ತೀನಿ. ನಾನು ಓದಲೇಬೇಕು, ಯಾಕಂದ್ರೆ ಈ ಪ್ರಪಂಚ ನನಗೆ ಫೇಲ್ಯೂರ್ ಆಗಿರೋನು ಅನ್ನೋ ಮೆಡಲ್ ಹಾಕಿದೆ, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದಲೇಬೇಕು, ಯಾಕಂದ್ರೆ ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರು ಸಾಧಿಸೋಕೆ ಹುಟ್ಟಿರೋದು, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದಲೇಬೇಕು, ಯಾಕಂದ್ರೆ ನಾನು ಹುಟ್ಟಿರೋದೇ ಸಾಧಿಸೋಕೆ, ಅದಕ್ಕೋಸ್ಕರ ನಾನು ಓದ್ತೀನಿ. ನಾನು ಓದಲೇಬೇಕು, ಯಾಕಂದ್ರೆ ಇವತ್ತು ನಮ್ಮ ಮನೆಯಲ್ಲಿರೋ ಕಷ್ಟ ಎದುರಿಸೋ ಶಕ್ತಿ ನನಗಿದೆ, ಅದಕ್ಕೋಸ್ಕರ ನಾನು ಓದ್ತೀನಿ. ನಮ್ಗೆ ಯಾವುದೇ ಚಿಕ್ಕ ಸೋಲಾದ್ರೆ ಸಾಕು, ನನ್ನ ಜೀವನ ಇಷ್ಟೇ, ನಾನೇನು ಸಾಧಿಸೋಕೆ ಆಗಲ್ಲ ಅಂತ ತಮ್ಗೆ ತಾವೇ ಬರೋ ಅದ್ಭುತ ಅವಕಾಶಗಳನ್ನ ತಪ್ಪಿಸ್ಕೊಳ್ಳೋ ಜನರ ಮಧ್ಯೆ ಅಮೆರಿಕದ 16ನೇ ಪ್ರೆಸಿಡೆಂಟ್ ಅಬ್ರಹಾಂ ಲಿಂಕನ್ ಜೀವನ ಒಂದು ಸ್ಫೂರ್ತಿದಾಯಕ. ಕೇವಲ 21ನೇ ವಯಸ್ಸಿಗೆ ವ್ಯಾಪಾರಕ್ಕೆ ಕೈ ಹಾಕಿ ದೊಡ್ಡ ನಷ್ಟವನ್ನ ಅನುಭವಿಸ್ತಾರೆ, 22ನೇ ವಯಸ್ಸಿಗೆ ಅಸೆಂಬ್ಲಿಗೆ ಸ್ಪರ್ಧೆ ಮಾಡಿ ಸೋಲ್ತಾರೆ ರಾಜಕೀಯ ಬೇಡ ಅಂತ, 24ನೇ ವಯಸ್ಸಿಗೆ ಮತ್ತೆ ವ್ಯಾಪಾರಕ್ಕೆ ಕೈ ಹಾಕಿ ಅಲ್ಲೂ ನಷ್ಟ, 26ನೇ ವರ್ಷಕ್ಕೆ ತನ್ನ ಹೆಂಡತಿಯನ್ನ ಕಳ್ಕೊಂಡ್ರು, 27ನೇ ವಯಸ್ಸಿಗೆ ನರವ್ಯಾಧಿ ಅಂದ್ರೆ ನರು ಪ್ರಾಬ್ಲಮ್ ಕಾಣಿಸ್ಕೊಳ್ತು, 34ನೇ ವಯಸ್ಸಿಗೆ ಚುನಾವಣೆಗೆ ನಿಂತ್ರು ಆಗ್ಲೂ ಸೋಲೆ, ತನ್ನ 47ನೇ ವಯಸ್ಸಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸಿದ್ರು ಅಲ್ಲೂ ಸೋಲೆ, 49ನೇ ವರ್ಷದಲ್ಲಿ ಸೆನೆಟ್ಗೆ ಮತ್ತೆ ಸ್ಪರ್ಧೆ ಮಾಡಿದ್ರು ಅಲ್ಲೂ ಸೋತ್ರು. ಪ್ರತಿ ಸತಿ ಸೋತಾಗ್ಲೂ ನನಗೆ ಇದಕ್ಕಿಂತ ಉನ್ನತ ಹುದ್ದೆ ಕಾಯ್ತಿದೆ ಅಂತ ತನ್ನ ಆತ್ಮವಿಶ್ವಾಸವನ್ನ ನಂಬಿದ್ರು ಮುನ್ನುಗ್ಗಿದ್ರು, 52ನೇ ವಯಸ್ಸಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಗೆದ್ರು. ಪ್ರಯತ್ನ ಪಡು, ಗೆಲ್ಲೋವರೆಗೂ ಪ್ರಯತ್ನ ಪಡು. ಎಷ್ಟೇ ಕಷ್ಟಗಳು ಎದುರಾದ್ರು, ಎಷ್ಟೋ ಸವಾಲುಗಳು ಬಂದ್ರೋ ಮುಂದಕ್ಕೆ ಹೋಗ್ತಿರೋ ನಿಲ್ಬೇಡ, ಯಾಕಂದ್ರೆ ಅವೆಲ್ಲದರ ಹಿಂದೆನೆ ನೀನಿಷ್ಟಪಟ್ಟ ಜೀವನ ನಿನ್ಗೋಸ್ಕರ ಕಾಯ್ತಾ ಇದೆ. ಅಡ್ಡ ಬಂದ ಎಲ್ಲ ಕಷ್ಟಗಳನ್ನ ಎದುರಿಸಿ ಮುಂದಕ್ಕೆ ಹೋದ್ರೇನೆ ಅಲ್ವಾ ನೀನ್ ಕಂಡಿರೋ ಕನಸನ್ನ ನೆರವೇರಿಸ್ಕೊಳ್ಳೋದು, ವಿಜಯ ನಿನ್ನದಾಗೋದು.